ಬರ ಪರಿಹಾರ ನೀಡುವುದಕ್ಕೆ ಕೇಂದ್ರ ವಿಳಂಬ ಮಾಡ್ತಾ ಇರೋ ವಿಚಾರಕ್ಕೆ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರು ಪ್ರತಿಭಟನೆಯನ್ನು ನಡೆಸ್ತಾ ಇದೆ. ಪ್ರತಿಭಟನೆಯಲ್ಲಿ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೇರಿದಂತೆ ಕಾಂಗ್ರೆಸ್ನ ಬಹುತೇಕ ಶಾಸಕರು, ಸಚಿವರುಗಳು, ಮುಖಂಡರುಗಳು, ಕಾರ್ಯಕರ್ತರು ಎಲ್ಲರೂ ಕೂಡ ಭಾಗಿಯಾಗಿದ್ದಾರೆ. ಸೊ ಲೋಕಸಮರದ ಹೊತ್ತಲ್ಲಿ ಪರಿಹಾರದ ಅಸ್ತ್ರವನ್ನ ಕಾಂಗ್ರೆಸ್ ಪ್ರಯೋಗಿಸ್ತಾ ಇದೆ. ಇದು ಬಿಜೆಪಿಗೆ ತೀವ್ರ ಮುಜುಗರವನ್ನ ಉಂಟು ಮಾಡ್ತಾ ಇದೆ. ಸರ್ಕಾರವನ್ನ, ಕೇಂದ್ರ ಸರ್ಕಾರವನ್ನ ಇಕ್ಕಟ್ಟಿಗೆ ಸಿಲುಕಿಸಬೇಕು, ರಾಜ್ಯದ ಬಿಜೆಪಿ ನಾಯಕರಿಗೆ ಮುಜುಗರ ಉಂಟು ಮಾಡಬೇಕು ಅನ್ನೋದರ ನಿಟ್ಟಿನಲ್ಲಿ ಕಾಂಗ್ರೆಸ್ ಈಗ ಪ್ರತಿಭಟನೆಯನ್ನ ನಡೆಸ್ತಾ ಇದೆ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ. ಸಿ ಇದೆಲ್ಲವೂ ಕೂಡ ಈಗ ಕಳೆದ ಮೂರ್ನಾಲ್ಕು ದಿನಗಳಿಂದಲೂ ಕೂಡ ಜಾಹೀರಾತು ಅಸ್ತ್ರವನ್ನ ಪ್ರಯೋಗಿಸ್ತು ಕಾಂಗ್ರೆಸ್. ಚೊಂಬಿನ ಅಸ್ತ್ರ ಪ್ರಯೋಗ ಮಾಡಾಯಿತು, ನಮ್ಮ ತೆರಿಗೆ ನಮ್ಮ ಹಕ್ಕು. ಸೊ ಪ್ರತಿನಿತ್ಯ ಕಳೆದ ಮೂರ್ನಾಲ್ಕು ದಿನದಿಂದ ಜಾಹೀರಾತುಗಳನ್ನು ನೀಡ್ತಾ ಕಾಂಗ್ರೆಸ್ ಬಿಜೆಪಿಯನ್ನ ಮುಜುಗರಕ್ಕೆ ಉಂಟು ಮಾಡಿತ್ತು. ಬಿಜೆಪಿ ಕೂಡ ನಿನ್ನೆ ಕಾಂಗ್ರೆಸ್ ಡೇಂಜರ್ ಅನ್ನುವಂತಹ ಜಾಹೀರಾತು ನೀಡಿತ್ತು. ಬಟ್ ಸ್ಟಿಲ್ ರಾಜ್ಯದ ಜನರಿಗೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ, ಬರ ಪರಿಹಾರದ ಹಣವನ್ನ ಬಿಡುಗಡೆ ಮಾಡ್ತಾ ಇಲ್ಲ. ನಾವು ಕೋರ್ಟ್ ಮೆಟ್ಲೇರಿದಾಗ ಯಾಕೆ ಕೋರ್ಟ್ನಲ್ಲಿ ಒಂದು ಮಾತನ್ನು ಕೂಡ ಆಡ್ಲಿಲ್ಲ? ನಮ್ಮ ಪಿಟಿಷನ್ ಸರಿ ಇಲ್ಲ, ನಮ್ಮ ವಾದ, ರಾಜ್ಯದ ವಾದ ಸರಿ ಇಲ್ಲ ಅಂದಿದ್ರೆ ಯಾಕೆ ಕೇಂದ್ರ ಸರ್ಕಾರದ ಕಡೆಯಿಂದ ಯಾರು ಕೂಡ ತುಟಿ ಬಿಚ್ಚಿ ಮಾತನಾಡಲಿಲ್ಲ ಕೋರ್ಟ್ನಲ್ಲಿ? ಸೊ ನಾವು ಎಲ್ಲವನ್ನ ಕೂಡ ಕರೆಕ್ಟ್ ಆಗಿ ಕೊಟ್ಟಿದ್ದೀವಿ. ರಾಜ್ಯಕ್ಕೆ ಸುಮಾರು 18,000 ಕೋಟಿ ಅಷ್ಟು ಹಣ ಬರಬೇಕಾಗಿದೆ. ಕೇಂದ್ರ ಸರ್ಕಾರ ಮಲತಾಯಿ ಧೋರಣೆಯನ್ನ ಮಾಡ್ತಾ ಇದೆ. ಹಣ ಬಿಡುಗಡೆಯಾಗೋರ್ಗೂ ಕೂಡ ನಮ್ಮ ಪ್ರತಿಭಟನೆಯನ್ನ ನಾವು ನಿಲ್ಲಿಸೋದಿಲ್ಲ. ಯೋಜನೆಗೆ ಚಂಬು ಕೊಟ್ಟ ಬಿಜೆಪಿಗೆ.